ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನು ಚಾನಲ್. ನಾನಿವತ್ತು ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡೋದು ಹೇಗಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡೋಣ. 5 ಬಾಳೆಹಣ್ಣ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಸಕ್ಕರೆ ಬೇಕು. ಈ ಥರ ಗಟ್ಟಿ ಅಲ್ಲ, ಅರ್ಧ ಪ್ಯಾಕೆಟ್ ತೆಕ್ಕೊಂಡಿದ್ದೀನಿ. ಈಗ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡೋದು ಹೇಗಂತ ನೋಡೋಣ. ಈ 5 ಬಾಳೆಹಣ್ಣ ಈ ಥರ ಮುರಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅರ್ಧ ಕಪ್ ಸಕ್ಕರೆ ಹಾಕಿ, ಅರ್ಧ ಪ್ಯಾಕೆಟ್ ಹಾಲು ಹಾಕಿ, ನುಣ್ಣಗೆ ರುಬ್ಬಿ. ನಾನೀಗ ಅದನ್ನು ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಈಗ ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಈ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.